ಈ ದಿವಸ ಒಂದು ಯೋಗ ಬಂದಿದೆ ಗುರುಗಳ ಆಶೀರ್ವಾದದಿಂದ ಹಾಗೆ ಆ ಒಂದು ಕಾರ್ಯಕ್ರಮವನ್ನು ನಮ್ಮಿಂದ ಮಟ್ಟಿಗೆ ಒಂದು ಮಾಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಹಾಗೆ ನಮ್ಮ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಅದನ್ನು ಸ್ವೀಕರಿಸಲು ಅವರೆಲ್ಲೋ ಇದನ್ನು ಬದಿಗೊತ್ತಿ ನಮ್ಮೊಂದಿಗೆ ಈ ದಿವಸ ಬಂದು ಸೇರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ ಆ ಯಶಸ್ಸಿನ ಏಣಿಯನ್ನ ಏರಿದ್ದಾರೆ ಅದು ಯಾರಿಂದಲೂ ಸಾಧ್ಯವಾಗಿಲ್ಲ ಅವರು ಆರ್ ಟಿ ಓ ಆಗಿ ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಆರ್ ಟಿ ಓ ಆಗಿ ಸೇರಿದವರು ಕೂಡ ರಿಟೈರ್ ಆಗುವಾಗ ಆರ್ ಟಿ ಒ ಆಗೇ ರಿಟೈರ್ ಆದದ್ದು ಅಥವಾ ಅದಕ್ಕಿಂತ ಒಂದು ಡೆಪ್ಟಿ ಕಮಿಷನರೋ ಜಾಯಿಂಟ್ ಕಮಿಷ್ನರೋ ಆಗಿ ರಿಟೈರ್ ಆಗಿರ್ಬೋದು ಆದರೆ ಶ್ಯಾಮ್ ಭಟ್ರು ಐ ಎ ಎಸ್ ಪದವಿಯನ್ನು ಪಡೆದು ಟ್ರಾನ್ಸ್ಪೋರ್ಟ್ ಕಮಿಷನರ್ ಆದರು ಎಂಡೋಮೆಂಟ್ ಕಮಿಷನರ್ ಆದರು ಉಡುಪಿ ಜಿಲ್ಲಾಧಿಕಾರಿಗಳಾದರು ಬಿ ಡಿ ಎ ಕಮಿಷನರ್ ಆದರು ಕೆ ಪಿ ಎಸ್ ಸಿ ಚೇರ್ಮ್ಯಾನ್ ಆದರು ರಿಟೈರ್ಮೆಂಟ್ ಆದ ಮೇಲೂ ಕೂಡ ಅವ್ರದ್ದು ನಿಲ್ಲಿಲ್ಲ ಅವರ ಯಶಸ್ಸಿನ ಪ್ರಯಾಣ ಹ್ಯೂಮನ್ ರೈಟ್ಸ್ ಕಮಿಷನ್ನ ಮೆಂಬರ್ ಆಗಿ ಆ ಚೇರ್ಮನ್ ಪೋಸ್ಟ್ ಖಾಲಿ ಇರೋದ್ರಿಂದ ಈಗ ಹಂಗಾಮಿ ಅಧ್ಯಕ್ಷರಿದ್ದಾರೆ ನನಗೆ ಅನಿಸ್ತದೆ ಶ್ಯಾಮ್ ಭಟ್ರು ಎಲ್ಲಿಯವರೆಗೆ ಮನಸ್ಸು ಮಾಡ್ತಾರೆ ಅಲ್ಲಿಯವರೆಗೆ ಕಾಯಂ ಅಧ್ಯಕ್ಷರು ಬರೋದೂ ಇಲ್ಲ ಅದು ಶ್ಯಾಮ್ ಭಟ್ರ ಒಂದು ರೀತಿಯ ಕೆಪ್ಯಾಸಿಟಿ ಪ್ರತಿ ಒಂದು ಕ್ಷೇತ್ರದಲ್ಲಿ ತನ್ನ ಸಹಾಯದ ಹಸ್ತವನ್ನು ಅವರು ಚಾಸ್ತಾನೆ ಇದ್ದರು ವಿಶೇಷವಾಗಿ ಯಕ್ಷಗಾನಕ್ಕೆ ಅವರೊಂದು ಮೇಳ ಕೂಡ ನಡೆಸ್ತಿದ್ದಾರೆ ಅಂತ ಕಾಣ್ತದೆ ನನಗೆ ಅಲ್ಲಿಯ ಮೇಳದಲ್ಲಿ ಇರ್ತಕ್ಕಂಥ ಕೆಲವು ಪಾತ್ರಧಾರಿಗಳು ನನ್ನ ನಾನು ಅವರ ಅಭಿಮಾನಿಗಳು ನಾನು ಅವರ ಅಭಿಮಾನಿ ಅವರು ಹೇಳ್ತಾರೆ ಮೇಳದ ಯಜಮಾನ ಹೇಗಿರಬೇಕು ಅಂದರೆ ಶ್ಯಾಮ್ ಭಟ್ರಾಗಿರಬೇಕು ಎಂತಕ್ಕಂಥ ಒಂದು ರೀತಿಯಲ್ಲಿ ಮೇಳದ ಎಲ್ಲ ಯಜಮಾನರಿಗೂ ಕೂಡ ಮಾದರಿ ಆಗಿರ್ತಕ್ಕಂಥ ಯಜಮಾನ ಯಾರು ಅಂತ ಕೇಳಿದರೆ ಅದು ಪುನಃ ಶ್ಯಾಮ್ ಭಟ್ರು ಈ ಮಠಕ್ಕೆ ಭಾಳ ವಿಶೇಷವಾದ ಕೊಡುಗೆ ಶ್ಯಾಮ್ ಭಟ್ರು ಅವರಿಗೆ ಆದಂಥ ಯಾರಿಂದಾದರೂ ಸಹಾಯ ಆಗಿದ್ರೆ ಅದನ್ನು ಯಾವತ್ತೂ ಮರೆಯುವಂಥವರಲ್ಲ ನಮ್ಮ ಮನುಷ್ಯರಲ್ಲಿ ಒಂದು ಕೃತಜ್ಞತೆ ಭಾವ ಇದೆ ಯಾರಿಂದಾದರೂ ನಾವು ಸಹಾಯ ಉಪಕಾರವನ್ನು ಪಡೆದ್ರೆ ಮೊದಲು ನಾವು ಏನು ಅಂದ್ರೆ ಅವರನ್ನು ಮರೆತುಬಿಡು ಇದು ನಮ್ಮ ಮೊದಲ ಕೆಲಸ ಆದರೆ ಶ್ಯಾಮ್ ಭಟ್ರು ಅವರ ಜೀವನ ಪೂರ್ತಿ ಅವ್ರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರು ಯಾರನ್ನೂ ಮರೆಯದೆ ಮತ್ತು ಎಲ್ಲ ಪಕ್ಷದಲ್ಲಿ ಕೂಡ ಅವ್ರು ಪವರ್ಫುಲ್ ಕಾಂಗ್ರೆಸ್ ಬಂದರೆ ಅಲ್ಲಿ ಕೆಲಸ ಆಗ್ತದೆ ಬಿ ಜೆ ಪಿ ಬಂದ್ರೆ ಅಲ್ಲಿ ಕೆಲಸ ಆಗ್ತದೆ ಜೆ ಡಿ ಎಸ್ ಬಂದರೆ ಅಲ್ಲಿ ಕೆಲಸ ಆಗ್ತದೆ ಅಂತ ಶಾಂಬಟ್ರು ಎಲ್ಲರ ಪ್ರೀತಿಯನ್ನ ಎಲ್ಲ ರಾಜಕೀಯ ಪಕ್ಷಗಳ ಪ್ರೀತಿಯನ್ನ ಎಲ್ಲ ಒಂದು ಸಮಾಜದ ಪ್ರೀತಿಯನ್ನ ಗಳಿಸಿದಂಥವರು ಶಾಂಬಟ್ರ ಕುರಿತಾಗಿ ನಲ್ನೂಡಿಗಳನ್ನು ಅಷ್ಟೇ ಸೌಜನ್ಯದಿಂದ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರು ಆಡಿದ್ದಾರೆ ನನಗೆ ಗೊತ್ತಿಲ್ಲ ಶ್ಯಾಂಬಟ್ರಿಗೂ ಕೂಡ ಯಕ್ಷಗಾನದ ಗೀಳು ಬರಲಿಕ್ಕೆ ಪೂಜ್ಯ ಗುರುಗಳೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಅದು ಶಾಂಬ್ರಿ ಹೇಳಬೇಕಷ್ಟೇ ಆದರೆ ಇವತ್ತು ಶ್ಯಾಮ್ ಭಟ್ರು ತನ್ನ ವೃತ್ತಿ ಜೀವನದಲ್ಲಿ ಅವರು ಬೇರೆ ಬೇರೆ ಪದವಿಯನ್ನು ಅಲಂಕರಿಸಿದರು ಅವರು ಒಂದು ವೇಳೆ ಸರ್ಕಾರದಲ್ಲಿ ಅವರು ವಹಿಸದಂಥ ಹುದ್ದೆ ಇಲ್ಲ ಜೀವನದಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು ಸಮಾಜದಲ್ಲಿ ಬೇಕಾದಷ್ಟು ಜನ ಶ್ರೀಮಂತರಿದ್ದಾರೆ ಆರ್ಥಿಕವಾಗಿರುವಂಥ ಶ್ರೀಮಂತಿಕೆ ಮಾತ್ರ ಇದ್ದರೆ ಸಾಲದು ಆ ಆರ್ಥಿಕ ಶ್ರೀಮಂತಿಕೆಯ ಜೊತೆಯಲ್ಲಿ ಹೃದಯ ಶ್ರೀಮಂತಿಕೆ ಕೂಡ ಇದ್ದರೆ ಮಾತ್ರ ಅವರಿಗೆ ಸಮಾಜದಲ್ಲಿ ಎಲ್ಲ ರೀತಿಯ ಆ ಗೌರವ ಸಿಗುತ್ತದೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಶ್ಯಾಂಭಟ್ರು ಅವರು ಆರ್ಥಿಕವಾಗಿ ದೇವರವರಿಗೆ ಅನುಗ್ರಹಿಸಿದರು ಗುರುಗಳ ಅನುಗ್ರಹ ಇತ್ತು ದೇವರ ಅನುಗ್ರಹ ಇತ್ತು ಆದ ಕಾರಣ ಅವರು ಆರ್ಥಿಕವಾಗಿ ಮುಂದಕ್ಕೆ ಮುಂದಕ್ಕೆ ಹೋದರು ಅವರು ನಡೆದು ಬಂದಂಥ ದಾರಿ ಅದು ವಿದ್ಯಾಭ್ಯಾಸ ಮಾಡುವಾಗಲೂ ಆ ಉದ್ಯೋಗಕ್ಕೆ ಹೋಗುವಲ್ಲಿವರೆಗೂ ಅವರು ನಡೆದು ಬಂದಂಥ ದಾರಿ ಹೇಗಿರ್ಬೋದು ಅಂತ ನಾವು ಊಹಿಸಬಹುದು ಆದರೆ ಯಾವಾಗ ಅವರು ಉದ್ಯೋಗಕ್ಕೆ ಸೇರಿದರೋ ಅವರು ಆ ಉದ್ಯೋಗದಲ್ಲಿ ಮತ್ತು ಕೂಡ ಎತ್ತರಕ್ಕೆ ಏರಿದ ರೀತಿಯಲ್ಲಿ ನಡೆದು ಬಂದಂಥ ದಾರಿಯನ್ನು ಮರಿಲಿಲ್ಲ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಯಾವುದೆಂದರೆ ಈ ಮಠದ ಜೊತೆಯಲ್ಲಿ ಇರಿಸಿರುವಂಥ ಸಂಬಂಧ ಅದೇ ರೀತಿ ಮತ್ತು ಯಕ್ಷಗಾನ ಕ್ಷೇತ್ರದೊಂದಿಗೆ ಇರಿಸಿರುವಂಥ ಸಂಬಂಧ ಮಾತ್ರವಲ್ಲ ಇವತ್ತಿಗೂ ಕೂಡ ಅವರು ಹೇಳಿದರಲ್ಲ ಒಬ್ಬ ಸಣ್ಣ ಮತ್ತು ಮಗುವನ್ನು ಸಿಕ್ಕಿದ್ರು ಕೂಡ ಆ ಮಗುವನ್ನು ಅತ್ಯಂತ ಗೌರವದಿಂದ ಕಾಣುವಂಥ ಅಲ್ಲಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡುವಂಥ ಒಂದು ಸಂಪ್ರದಾಯವನ್ನು ಇರಿಸಿಕೊಂಡವರು ಶ್ಯಾಮ್ಭಟ್ರು ಯಕ್ಷಗಾನವನ್ನು ಆಶ್ ಕಲಾವಿದರನ್ನು ಪೋಷಿಸುವಂತಹ ಒಂದು ಅತ್ಯಂತ ದೊಡ್ಡದಾದಂಥ ಇದಕ್ಕೆ ಹೊರಟದ್ರಿಂದ ಇವತ್ತು ಹನುಮಗಿರಿ ಮೇಳದಲ್ಲಿ ಅನೇಕ ಒಳ್ಳೆ ಒಳ್ಳೆಯ ಕಲಾವಿದರು ಇವತ್ತು ಇದ್ದು ಇದ್ದಾರೆ ಅಂತಾದರೆ ಅವರಿಗೆ ಆಶ್ರಯದಾತರಾದಂಥ ಶಾಂಬಟ್ರು ಇದ್ದದ್ರಿಂದ ಇವತ್ತು ಕೂಡ ಅವರು ಉತ್ತಮವಾದಂಥ ಸಂಭಾವನೆಯನ್ನು ಪಡೆದು ಜನಮಾನಸಲ್ಲಿ ದೊಡ್ಡ ವ್ಯಕ್ತಿಯಾಗಿ ಅವರು ಬರುವುದಾದರೆ ಇಲ್ಲದಿದ್ದರೆ ಯಕ್ಷಗಾನವನ್ನು ಬಿಟ್ಟು ಬೇರೆ ಯಾವುದಾದಂಥ ಇದನ್ನು ಫೀಲ್ಡಲ್ಲೇ ಹೋಗುವವರು ಯಾಕಂದರೆ ಸಾಫ್ಟ್ವೇರ್ ಅದು ಇವತ್ತು ಯಕ್ಷಗಾನದ ಕಲಾವಿದನಿಗೂ ಕೂಡ ಒಂದು ಸಾಫ್ಟ್ವೇರ್ ಸಂ ಒಂದು ವ್ಯಕ್ತಿ ಒಂದು ಎಷ್ಟು ಸಂಬಳವನ್ನು ಪಡೀತಾನೋ ಅಷ್ಟೇ ಸಂಬಳವನ್ನು ಯಕ್ಷಗಾನೀಯ ಕಲಾವಿದರು ಕಡಿಯುವಂಥ ಒಂದು ಅದು ತೋರಿಸಿಕೊಟ್ಟವರಿದ್ದಿರೋದು ಶ್ಯಾಮ್ ಭಟ್ರು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಮೊದಲಾಗಿ ರವೀಶ್ ತಂತ್ರಿ ಅವರು ಹೇಳಿದಾಗೆ ನಾನು ಅಭಿನಂದನಾ ಕಾರ್ಯಕ್ರಮ ಇದ್ದರೆ ಖಂಡಿತವಾಗಿ ನಾನು ಹೋಗ್ತಿರಲಿಲ್ಲ ಕಳೆದ ವರ್ಷ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ ಕಳೆದ ವರ್ಷ ನನಗೆ ಯಾವುದೇ ಅಭಿನಂದನೆಯನ್ನು ಅಥವಾ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಏನೂ ನಿರ್ಬಂಧಗಳಿರಲಿಲ್ಲ ಈಗಲೂ ಕೂಡ ನಿರ್ಬಂಧ ಇದೆ ಅಂತಲ್ಲ ಆದರೆ ಶ್ರೀಮಠದಲ್ಲಿ ಸ್ವಾಮಿಗಳ ಸಮ್ಮುಖದಲ್ಲಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ನಡೆಯುವ ಕಾರ್ಯಕ್ರಮ ಅಂದು ಸನ್ಮಾನ ಕಾರ್ಯಕ್ರಮ ಆಗಲಿ ಅಭಿನಂದನೆ ಆಗಲಿ ಅದನ್ನು ಸ್ವಾಮಿಗಳ ಆಶೀರ್ವಾದ ಮತ್ತು ಪ್ರಸಾದ ಅಂತ ಹೇಳುವ ಕಾರಣದಿಂದ ನಾನು ಸ್ವೀಕರಿಸಿದ್ದೇನೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಸಂಕೋಚವಿಲ್ಲದೆ ಬಂದಿದ್ದೇನೆ ಹೆಚ್ಚಿನವರೆಲ್ಲರೂ ನನಗೆ ಹಿತೈಷಿಗಳೇ ಆಗಿದ್ದರು ಮತ್ತು ಸದಾ ಕಾಲ ನನ್ನನ್ನು ಬೆಂಬಲಿಸಿದ್ದಾರೆ ಪ್ರೋತ್ಸಾಹಿಸಿದ್ದಾರೆ ಒಂದು ರೀತಿಯ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಆದ್ದರಿಂದ ಅವರಿಗೆಲ್ಲರಿಗೂ ನನ್ನ ಯಶಸ್ಸಿನಲ್ಲಿ ಅವರು ಕಾರಣೀಭೂತರು ಅಂತ ಹೇಳುತ್ತಾ ಅವರಿಗೂ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಪೂಜ್ಯ ಸಚ್ಚಿನಾನಂದ ಭಾರತೀಯ ಸ್ವಾಮಿಗಳು ಕೂಡ ಬ್ರಹ್ಮೈಕ್ಯ ಕೇಶವಾನಂದ ಭಾರತೀಯ ಸ್ವಾಮಿಗಳು ಯಾವ ರೀತಿ ನನ್ನನ್ನು ಆಶೀರ್ವದಿಸಿ ನನ್ನನ್ನು ಮಠದವ ಎಂಬ ಒಂದು ರೀತಿಯಲ್ಲಿ ಕಂಡುಕೊಂಡಿದ್ದಾರೋ ಅದೇ ರೀತಿಯಲ್ಲಿ ನನ್ನನ್ನು ಕಾಣ್ತಾ ಇದ್ದಾರೆ ನನ್ನ ನಾಲ್ಕನೇ ಚಾತುರ್ಮಾಸ್ಯದ ಈ ಸಂದರ್ಭದಲ್ಲಿ ಯಾವತ್ತೂ ಇರುವಂಥ ಇವತ್ತು ಹನುಮಗಿರಿ ಮೇಳದ ಸೇವಾ ಬಯಲಾಟ ಇವತ್ತಿಲ್ಲಿ ವೇದಿಕೆಯಲ್ಲಿ ನಡೀತಾ ಇದೆ ಆ ಸಂದರ್ಭದಲ್ಲಿ ನಮಗೆ ಇನ್ನಷ್ಟು ಖುಷಿ ತಂದದ್ದು ನಮ್ಮ ಮಠದ ಆತ್ಮೀಯ ಶಿಷ್ಯರಾದಂಥ ಡಾಕ್ಟರ್ ಟಿ ಶಾಭಟ್ ಅವರ ಅಭಿನಂದನಾ ಕಾರ್ಯಕ್ರಮ ಅಧ್ಯಕ್ಷರಾದಂಥ ಪ್ರಮೋದ್ ಮಧ್ರಾಜ್ ಹಾಗೂ ಅಭಿನಂದನಾ ಭಾಷಣವನ್ನು ಮಾಡಿದಂಥ ರವಿ ಜ ತಂತ್ರಿಗಳ ಮಾತನ್ನೇ ನಾನು ನೂರಕ್ಕೆ ನೂರು ಅನುಮೋದಿಸ್ತಾ ಇದ್ದೇನೆ ಅದಷ್ಟು ಮಾತುಗಳು ಕೂಡ ಶಾಂಬ್ರ ಕುರಿತಾಗಿ ಇತರರು ಕೂಡ ಅನುಸರಿಸುವಂತಹ ಒಂದು ವಿಷಯಗಳು ಆ ರೀತಿಯಲ್ಲಿ ಮಠದ ಒಬ್ಬ ನಿಷ್ಠೆಯ ಶಿಷ್ಯನಾಗಿ ಒಬ್ಬ ಜನಾನುರಾಗಿಯಾಗಿ ಸರ್ಕಾರದ ಹಲವಷ್ಟು ಹುದ್ದೆಗಳನ್ನು ವಹಿಸಿಕೊಂಡು ತಮ್ಮಲ್ಲಿಗೆ ಯಾರು ಬಂದರೂ ಕೂಡ ಅವರ ಆಗ್ರಹಗಳನ್ನು ಪೂರಿಸ ಪೂರೈಸುವಲ್ಲಿ ತಮ್ಮ ಮಿತಿಯಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ನೀಡಿದವರು ಡಾಕ್ಟರ್ ಟಿ ಶಾಮಟ್ ಅವರು ಇವತ್ತವರ ಸಾಧನೆಗಳಿಗೆ ಅವರ ಸೇವಾ ಕಾರ್ಯಗಳನ್ನು ಗುರುತಿಸಿ ಇವತ್ತು ಮಾನ್ಯದ ಮಠದ ಶಿಷ್ಯ ಬಂಧುಗಳು ಅವರನ್ನು ಇವತ್ತು ಗೌರವಿಸಿದ್ದಾರೆ ಆದರೆ ಮುಖ್ಯವಾಗಿ ಅವರೇ ಹೇಳಿದಂತೆ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಅವರು ಒಪ್ಪಿಕೊಂಡದಕ್ಕೆ ಮತ್ತು ಆ ಅವಕಾಶವನ್ನು ಮಾನ್ಯದ ನಮ್ಮ ಶಿಷ್ಯರು ಪಡೆದುಕೊಂಡದಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ